ಪರಮಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನಂತ ಭಾಯಿಯವರು ಬಾಪೂಜಿಯವರಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ. ಬಾಪೂಜಿ, ಭಯಂಕರ ಸ್ವಪ್ನಗಳು ಬರಲಿಕ್ಕೆ ಕಾರಣ ಏನು ಮತ್ತು ಇಂತಹ ಸ್ವಪ್ನಗಳು ಏಕೆ ಬರುತ್ತವೆ? ಇಂತಹ ಕೆಟ್ಟ ಕನಸುಗಳು ಬೀಳದಂತೆ ಏನು ಮಾಡಬೇಕು? ಇದಕ್ಕೆ ಬಾಪೂಜಿಯವರು ಈ ರೀತಿಯ ಉತ್ತರ ನೀಡುತ್ತಾರೆ. ಮೊದಲಿಗೆ ನಾವು ಸ್ವಪ್ನಗಳು ಹೇಗೆ ಬರುತ್ತವೆ ಮತ್ತು ಅದರಲ್ಲಿಯೂ ಭಯಾನಕ ಸ್ವಪ್ನಗಳು ಏಕೆ ಬರುತ್ತವೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಯಾವುದೇ ಕನಸುಗಳಿರಲಿ, ಅವು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸೇರಿಕೊಂಡಿರುವ, ಅಂದರೆ ಅದು ನಮ್ಮ ಹಿಂದಿನ ಜನ್ಮದ್ದು ಅಥವಾ ಈ ಜನ್ಮದ್ದು ಅಥವಾ ಈಗ ಏನೋ ನೋಡಿದ್ದು, ಕೇಳಿದ್ದು ಅಥವಾ ಯೋಚಿಸಿದ್ದು, ಇವೆಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ರೆಕಾರ್ಡ್ ಆಗುತ್ತಾ ಹೋಗುತ್ತವೆ. ಮತ್ತು ಈ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಅರ್ಧ ಜಾಗೃತ ಮನಸ್ಸು, ಇದು ನಾವು ನಿದ್ದೆಯಲ್ಲಿದ್ದಾಗ ಈ ರೆಕಾರ್ಡ್ಗಳು ಓಪನ್ ಆಗುತ್ತಾ ಹೋಗುತ್ತವೆ. ಹೇಗೆ ವ್ಯಕ್ತಿಯೊಬ್ಬನನ್ನು ಹಿಪ್ನಟೈಸ್ ಮಾಡಿ, ಅಂದರೆ ಸಂಮೋಹನದಿಂದ ವ್ಯಕ್ತಿಯೊಬ್ಬನನ್ನು ಅವನ ಹಳೆಯ ಅಂದರೆ ಹಿಂದಿನ ಜನ್ಮಕ್ಕೆ ಕರೆದೊಯ್ದು ಅಲ್ಲಿಯ ವಿವರವನ್ನು ಪಡೆಯುತ್ತಾರೋ, ಅದೇ ರೀತಿ ನಿದ್ರಾವಸ್ಥೆಯಲ್ಲಿರುವಾಗ ನಮ್ಮ ಅರ್ಧ ಜಾಗೃತ ಮನಸ್ಸು ಹಿಂದಿನ ಅಥವಾ ಯಾವುದೇ ರೆಕಾರ್ಡ್ ಆಗಿರುವಂತಹ ರೆಕಾರ್ಡಿಂಗ್ ಓಪನ್ ಮಾಡಿ ತೋರಿಸಿದಾಗ ಅದು ನಮಗೆ ಕನಸಿನ ಮೂಲಕ ಗೋಚರಿಸುತ್ತದೆ. ಇದರಲ್ಲಿ ನಾವು ಈ ಜನ್ಮದಲ್ಲಿ ಪದೇ ಪದೇ ಯೋಚಿಸುವ ವಿಚಾರಗಳು ಕೂಡ ಸೇರಿರುತ್ತವೆ. ಬಹಳಷ್ಟು ಕನಸುಗಳು ಬರುವುದು ನಮ್ಮ ಹಿಂದಿನ ಜನ್ಮದ ರೆಕಾರ್ಡಿಂಗನ್ನು ನಮ್ಮ ಅರ್ಧ ಜಾಗೃತ ಮನಸ್ಸು ಓಪನ್ ಮಾಡಿ ತೋರಿಸಿದಾಗ ಅದು ಕನಸುಗಳ ಮೂಲಕ ನಾವು ನಿದ್ರಾವಸ್ಥೆಯಲ್ಲಿದ್ದಾಗ ಕಾಣುತ್ತೇವೆ. ಇನ್ನೊಂದು ಕಾರಣವೆಂದರೆ ಕೆಲವೊಮ್ಮೆ ನೆಗೆಟಿವ್ ಶಕ್ತಿಗಳು ಕೂಡ ನಮಗೆ ಸ್ವಪ್ನದಲ್ಲಿ ಹೆದರಿಸುತ್ತವೆ. ಯಾರೋ ನಮ್ಮ ಮೇಲೆ ತಾಂತ್ರಿಕ ಭೂತ ಪ್ರೇತ ಪ್ರಯೋಗ ಮಾಡಿಸುತ್ತಿದ್ದರೆ ಅದು ಕೂಡ ಭಯಂಕರವಾಗಿ ಹೆದರಿಸುವ ಕನಸಾಗಿ ಬರುತ್ತದೆ. ಅದರಂತೆ ಒಳ್ಳೆಯ ಕನಸುಗಳು ಕೂಡ, ಪಾಸಿಟಿವ್ ಶಕ್ತಿಗಳು ಕನಸಿನಲ್ಲಿ ಬಂದು ಭಕ್ತಿ ಮಾಡುವಂತಹ, ಅಂದರೆ ಭಕ್ತಿ ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳ ಕನಸಲ್ಲಿ ಬಂದು ನಮಗೆ ಗುಡಿಯನ್ನು ಕಟ್ಟಿ, ಮಂದಿರವನ್ನು ಕಟ್ಟಿ, ದೇವರಿಗೆ ಹರಕೆಯನ್ನು ತೀರಿಸಿ ಇತ್ಯಾದಿ ಇತ್ಯಾದಿ ಇಂತಹ ಕನಸುಗಳನ್ನು ನೋಡುವಂತೆ ಮಾಡುತ್ತವೆ. ಇದಕ್ಕೆಲ್ಲ ಬಹಳಷ್ಟು ಉದಾಹರಣೆ ಕೊಡುವ ಅವಶ್ಯಕತೆ ಇಲ್ಲ. ಇಂತಹ ಕನಸುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇದಕ್ಕೆಲ್ಲ ಎಕ್ಸ್ಟರ್ನಲ್ ಫೋರ್ಸ್ ಇದ್ದೇ ಇರುತ್ತದೆ, ಅದು ನೆಗೆಟಿವ್ ಅಥವಾ ಪಾಸಿಟಿವ್ ಯಾವುದಾದರೂ ಒಂದು ಶಕ್ತಿ ಇರಬಹುದು. ಆದರೆ ಇದೊಂದೇ ಕಾರಣವಾಗಿರುವುದಿಲ್ಲ. ವ್ಯಕ್ತಿಯೊಬ್ಬನಿಗೆ ಕೆಲವು ದಿನಗಳಲ್ಲಿ ಸಾವು ಬರಲಿದೆ ಅಥವಾ ಆಕ್ಸಿಡೆಂಟ್ ಆಗಲಿದೆ ಅಂದಾಗ ಆ ವ್ಯಕ್ತಿಗೆ ಅನೇಕ ಆತ್ಮಗಳು ಕನಸಿನಲ್ಲಿ ಬಂದು ಮುನ್ನೆಚ್ಚರಿಕೆ ನೀಡುತ್ತಾರೆ. ಕೆಲವರಿಗೆ ನಾಳೆ ನಾಡಿದ್ದು ಆಗುವುದೆಲ್ಲ ಮೊದಲೇ ತಿಳಿಯುತ್ತದೆ, ಅಂದರೆ ಭವಿಷ್ಯದಲ್ಲಿ ಘಟಿಸುವಂತಹ ಘಟನೆಗಳನ್ನು ಕೆಲವು ಆತ್ಮಗಳು ಕನಸಿನ ಮೂಲಕ ತೋರಿಸಿಕೊಡುತ್ತಾರೆ. ಕನಸುಗಳು ಒಳ್ಳೆಯ ಕನಸುಗಳಾಗಿದ್ದರೆ ಆತ್ಮಕ್ಕೆ ಯಾವ ತೊಂದರೆಯೂ ಇಲ್ಲ. ಆದರೆ ಪದೇ ಪದೇ ಭಯಂಕರವಾದಂತಹ, ಹೆದರಿಸುವಂತಹ ಭಯಂಕರ ಕನಸುಗಳು ಬರುತ್ತಿದ್ದರೆ ಆತ್ಮನ ಶಕ್ತಿ ಕುಂದುತ್ತಾ ಹೋಗುತ್ತದೆ. ಇದರಿಂದ ಪಾರಾಗಲು ಆತ್ಮಜ್ಞಾನ ಒಂದೇ ಮಾರ್ಗ. ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ನಾನೊಂದು ಆತ್ಮ ಮತ್ತು ಆತ್ಮನಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಿದೆ ಮತ್ತು ಅದೇ ನಮಗೆ ಅನೇಕ ಮಾಧ್ಯಮದ ಮೂಲಕ ಕಾಣಿಸುತ್ತಾ ಇರುತ್ತದೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡುತ್ತಾ ಆಭಾಸವಾಗುವಂತೆ ಕೂಡ ಮಾಡುತ್ತದೆ. ನಾವು ಕೇವಲ ಈ ದೇಹವಲ್ಲ, ನಾವೆಲ್ಲರೂ ಆತ್ಮಸ್ವರೂಪರಾಗಿದ್ದೇವೆ. ಆತ್ಮಗಳು ಬಹಳ ದೂರ ದೂರದ ಬ್ರಹ್ಮಾಂಡಗಳಿಂದ ಈ ಭೂಮಿಗೆ ಬಂದು ಇಲ್ಲಿಯ ಮಾಯೆಗೆ ಬಲಿಯಾಗಿ ಕರ್ಮ ಬಂಧನಗಳಿಂದಾಗಿ ಜನನ ಮತ್ತು ಮರಣ ಚಕ್ರದಿಂದ ಬಿಡಿಸಿಕೊಳ್ಳಲಾಗದೆ ಇಲ್ಲಿಯೇ ಉಳಿದುಕೊಂಡು, ಅಂದರೆ ಈ ಮಾಯೆಯಲ್ಲಿಯೇ ಉಳಿದು ಆತ್ಮರೆಲ್ಲರೂ ತಮ್ಮ ತಮ್ಮ ಮನೆಯ ದಾರಿಯನ್ನೇ ಮರೆತು ಬಿಟ್ಟಿದ್ದಾರೆ.
ಆತ್ಮಜ್ಞಾನದಿಂದ ನಮ್ಮ ಮನೆಯ ದಾರಿಯನ್ನು ನಾವು ಹುಡುಕಿಕೊಳ್ಳಬೇಕಿದೆ. ನಮ್ಮ ಮನೆಯನ್ನು ನಾವೇ ಹುಡುಕಬೇಕು. ಎಲ್ಲರೂ ಮಾಯೆಯಲ್ಲಿ ಬಂದಿಗಳಾಗಿದ್ದೇವೆ. ಈ ಮಾಯೆ ತುಂಬಿದ ಜಗತ್ತಿನಲ್ಲಿ ಯಾರೂ ಯಾರಿಗೂ ಸಹಾಯ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಎಲ್ಲರೂ ತಮ್ಮ ಸಹಾಯವನ್ನು ತಾವೇ ಮಾಡಿಕೊಳ್ಳಬೇಕು, ಅಂದರೆ ತಮ್ಮ ಮನೆಯನ್ನು ತಾವೇ ಹುಡುಕಿಕೊಳ್ಳಬೇಕಿದೆ. ನಮ್ಮ ದಾರಿ ನಾವೇ ಹುಡುಕಬೇಕು. ಅಲ್ಮೈಟಿಯ ಅವತಾರ ಕೃಷ್ಣನು ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ, ನೀನು ನನ್ನನ್ನು ಸ್ಮರಿಸು, ಧ್ಯಾನಿಸು, ನಾನು ನಿನ್ನ ಎಲ್ಲ ಪಾಪಗಳನ್ನು ನಾಶ ಮಾಡಿ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದು ಕೃಷ್ಣನು ಹೇಳಿದ್ದಾನೆ. ಭಗವಂತನು ನಮ್ಮ ಮನೆಯಾದಂತಹ ಪರಂಧಾಮದ ಮಾರ್ಗವನ್ನು ತಿಳಿಸಿದ್ದಾನೆ. ಆದರೆ ನಾವು ಹುಡುಕುವ ಪ್ರಯತ್ನವೇ ಮಾಡದೆ ಪದೇ ಪದೇ ಜನ್ಮ ಮರಣದ ಚಕ್ರಕ್ಕೆ ಸಿಲುಕಿಕೊಳ್ಳುತ್ತಿದ್ದೇವೆ. ಈ ಕೆಟ್ಟ ಜಾಲದಿಂದ ಬಿಡಿಸಿಕೊಳ್ಳಲು ಒಂದೇ ದಾರಿ, ಸದಾ ಮನಸ್ಸನ್ನು ಶುದ್ಧವಾಗಿ ಪವಿತ್ರವಾಗಿಡಿ. ಅಂದರೆ ನೆಗೆಟಿವ್ ಆಲೋಚನೆಗಳು ಸಂಕಲ್ಪಗಳು ಬರದಂತೆ ನೋಡಿಕೊಳ್ಳಿ. ಸದಾ ಮನದಲ್ಲಿ ಪರಂಶಾಂತಿ ನೆಲೆಸಿರುವಂತೆ ಮಾಡಿ. ಮನಸ್ಸು ಪರಂಶಾಂತವಾದಾಗ ನಮ್ಮ ಮನೆಯಲ್ಲಿರುವ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ಕೂಡ ಶಾಂತವಾಗಿ ಬಿಡುತ್ತವೆ. ಇನ್ನು ಕೆಟ್ಟ ಆತ್ಮಗಳಿಗೆ ಪರಂಶಾಂತಿಯ ವೈಬ್ರೇಷನ್ನನ್ನು ತಡೆದುಕೊಳ್ಳುವಂತಹ, ಅಂದರೆ ಅದನ್ನು ಸಹಿಸುವಂತಹ ಶಕ್ತಿ ಅವುಗಳಲ್ಲಿ ಇಲ್ಲ. ಅವು ನಮ್ಮಿಂದ ದೂರ ಓಡಿ ಹೋಗುತ್ತವೆ ಮತ್ತು ಕನಸಲ್ಲಿ ಬಂದು ಕಾಡಿಸುವುದು, ಹೆದರಿಸುವುದು ಇದೆಲ್ಲ ಆಗುವುದೇ ಇಲ್ಲ. ಬೇಹದನ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ಇರಿ. ಜಗತ್ತು ಸದಾ ಪರಿವರ್ತನಶೀಲವಾಗಿದೆ. ಹೊಸ ಜಗತ್ತಿಗೆ ಹೊಸ ಜ್ಞಾನವೆಂಬುದು ಬೇಕು. ಬೇಹದನ ತಂದೆಯನ್ನು ಸ್ಮರಿಸಿ, ಧ್ಯಾನಿಸಿ. ಇದರಿಂದ ಆತ್ಮನಲ್ಲಿ ಆತ್ಮಶಕ್ತಿ ಹೆಚ್ಚಾಗಿ ಹಳೆಯ ಜನ್ಮದ ಮತ್ತು ಇಂದಿನ, ಅಂದರೆ ಹೊಸ ಹಾಗೂ ಹಳೆಯ ಎಲ್ಲ ರೀತಿಯ ವಿಕರ್ಮಗಳು ನಾಶವಾಗಿ ಕನಸುಗಳೇ ಬರುವುದಿಲ್ಲ. ಈ ಸ್ಥಿತಿಯೇ ಪರಂಶಾಂತಿಯ ಸ್ಥಿತಿ. ಪರಂಶಾಂತ ಮನಸ್ಸಿಗೆ ಪರಂಶಾಂತಿಯನ್ನು ಸ್ಮರಿಸಬೇಕು. ಆಗಲೇ ಪರಂಶಾಂತಿ ಸಿಗುತ್ತದೆ, ಮನಸ್ಸು ಪರಂಶಾಂತವಾಗುತ್ತದೆ. ಪರಂಶಾಂತಿ ಪರಮ ಶಾಂತಿ ಸೋಚೋ ಬೋಲು ಪರಂ ಶಾಂತಿ. ಜಾಯ್ನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM ಟು 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. ಲೈಕ್, ಶೇರ್, ಸಬ್ಸ್ಕ್ರೈಬ್. ಜಾಯಿನ್ ಟುಡೇ. ದೇಹದ ಕೀಪರ್.